ಬಿಗ್ ಬಾಸ್ ಮನೆಯಲ್ಲಿ ರೂಪೇಶ್ ರಾಜಣ್ಣ ರೊಚ್ಚಿಗೆದ್ದಿದ್ದಾರೆ ತಾವೇ ಮೊದಲು ಬಜರ್ ಹೊತ್ತಿದ್ದು ಅಂತ ರೂಪೇಶ್ ರಾಜಣ್ಣ ಪಟ್ಟು ಹಿಡಿದಿದ್ದಾರೆ ಬಿಗ್ ಬಾಸ್ ಬಳಿ ಅನುಪಮ ಗೌಡ ಅಪೀಲ್ ಮಾಡಲಿಲ್ಲ ಎಂಬ ಕಾರಣಕ್ಕೆ ರೂಪೇಶ್ ರಾಜಣ್ಣ ಗರಂ ಆಗಿದ್ರು ಇದೇ ಕಾರಣಕ್ಕೆ ಸೂಟ್ ಹಿಡಿದು ಹೊರಗೆ ಹೋಗಲು ರೂಪೇಶ್ ರಾಜಣ್ಣ ಮುಂದಾಗಿದ್ರು ಕೊನೆಗೆ ನನ್ನ ತಪ್ಪಿದ್ರೆ ನಾನೇ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಎಂದು ರೂಪೇಶ್ ರಾಜಣ್ಣ ಅವರಿಗೆ ಅನುಪಮ ಗೌಡ ತಿಳಿಸಿದ್ರು ಬಜರ್ ಕಾರಣಕ್ಕೆ ಬಿಗ್ ಬಾಸ್ ಮನೆ ರಣರಂಗವಾಗಿದೆ ಅಸಲಿಗೆ ರೂಪೇಶ್ ರಾಜಣ್ಣ ನಿಜವಾಗಿಯೂ ಮೊದಲು ಬಜರ್ ಒತ್ತಿದ್ರ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಆದರೆ ಪ್ರಶಾಂತ್ ಸಂಬರ್ಗೆ ಅವರೇ ಮೊದಲು ಬಜರ್ ಒತ್ತಿರೋದು ಎಂದು ಬಿಗ್ ಬಾಸ್ ವೀಕ್ಷಕರು ವಾದಿಸ್ತಾ ಇದ್ದಾರೆ ಪ್ರಶಾಂತ್ ಸಂಬರ್ಗೆ ಅವರೇ ಮೊದಲು ಬಜರ್ ಒತ್ತಿರೋದಕ್ಕೆ ಕೆಲ ಸ್ಕ್ರೀನ್ಶಾಟ್ಗಳು ಸಾಕ್ಷಿಯಾಗಿವೆ ಅದೇ ಸ್ಕ್ರೀನ್ಶಾಟ್ಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಎರಡನೇ ಬಾರಿ ಬಜಾರ್ ಆದಾಗ ರೂಪೇಶ್ ರಾಜಣ್ಣ ಹಾಗೂ ಪ್ರಶಾಂತ್ ಸಂಬರ್ಗಿ ಆಲ್ಮೋಸ್ಟ್ ಒಂದೇ ಸಮಯಕ್ಕೆ ಬಜಾರ್ ಹೊತ್ತಿದ್ರು ಪ್ರಶಾಂತ್ ಸಂಬರ್ಗಿ ಮೊದಲು ಬಜಾರ್ ಹೊತ್ತಿದ್ರು ಅಂತ ಅನುಪಮ ಗೌಡ ಹೇಳಿದ್ರು ಆಗ ನಾನು ಮೊದಲು ಒತ್ತಿದ್ದು ಅನ್ನೋದು ರೂಪೇಶ್ ರಾಜಣ್ಣ ಅವರ ವಾದವಾಗಿತ್ತು ಅನಂತರ ರೂಪೇಶ್ ರಾಜಣ್ಣ ರೊಚ್ಚಿಗೆದ್ರು ಸೂಟ್ ಕೇಸ್ ಹಿಡಿದು ಆಟವನ್ನು ಕ್ವೀಟ್ ಮಾಡೋದಾಗಿ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಸ್ಕ್ರೀನ್ಶಾಟ್ ಪ್ರಕಾರ ಪ್ರಶಾಂತ್ ಸಂಬರ್ಗಿ ಮೊದಲು ಬಜರ್ ಹೊತ್ತಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಯಾರು ಮೊದಲು ಬಜರ್ ಓತಿದ್ರು ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ